ಇವರು ಒಂದು ಜರ್ನಿ ಆಗಿದ್ರು. ದರ್ಶನ್ ಸರ್ ಅವರ ಕೆರಿಯರ್ಗೆ ಮತ್ತೊಂದು ಮೈಲ್ ಸ್ಟೋನ್ ಮೈಲಿನ ಸಿನಿಮಾ ಅಂದ್ರೆ ಸಾರಥಿ. ಸೊ ಅವರ ಒಂದು ಕೆರಿಯರ್ ಗ್ರಾಫ್ನ ತುಂಬಾ ಹಿಟ್ ಸಿನಿಮಾ ಬಂದಿವೆ, ಗಜ ಬಂತು, ಸುಂದರಗಾಳಿ, ತುಂಬಾ ಸಿನಿಮಾಗಳು ಬಂದು ಅದಾದ್ಮೇಲೆ ಸಾರಥಿ ಬರುತ್ತೆ. ಸಾರಥಿ ನೆಕ್ಸ್ಟ್ ಲೆವೆಲ್, ಅವರ ಜರ್ನಿನ ಇನ್ನೊಂದು ಗ್ರಾಫ್ ತಗೊಂಡಿದೆ ಸಿನಿಮಾ. ಈಗ ಸ್ಟಾರ್ಟ್ ಆಯ್ತು ಸರ್ ಸಾರಥಿ. ಸಾರಥಿ ಸಿನಿಮಾಗಳೆಲ್ಲ ಬಂತು, ಬಾಸ್ ಆಫ್ ಪ್ರಿನ್ಸ್ ಇನ್ನೊಂದು ಸಿನಿಮಾಗಳು ಬಂತು, ಬಟ್ ಎಲ್ಲ ಆವರೇಜ್ ಆವರೇಜ್ ಹಿಟ್ ಆಗಿ ಬರ್ತಾ ಇದೆ ಸಿನಿಮಾಗಳು. ಬಟ್ ಸಾರಥಿ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಅವ್ರ ಲೈಫ್. ಆಕ್ಚುಲಿ ಸಾರಥಿ ಆಗೋದಕ್ಕೆ ಕಾರಣ ದರ್ಶನೇ. ಏನಂದ್ರೆ ನಾವು ನಾನೊಂದಿನ ಮನೇಲಿದ್ದೆ, ನಾವಾಗ ಬಿ ಟಿ ಎಂ ಲೇಔಟ್ಗೆ ಅಂದ್ರೆ ಒಂದೊಂದಾಗ ಒಂದೊಂದಾಗ ನಮ್ದು ಪೊಸಿಷನ್ ಮೇಲೆ ಬರ್ತಾ ಬರ್ತಾ ಜೆ ಪಿ ನಗರ್ 6th ಫೇಸ್ ಇಂದ ಜೆ ಪಿ ನಗರ್ 4th ಫೇಸ್ಗೆ ಶಿಫ್ಟ್ ಆದ್ವಿ. ಅಲ್ಲಿಂದ ಬಿ ಟಿ ಎಂ ಲೇಔಟ್ ಒಂದು ಸ್ವಲ್ಪ ದೊಡ್ಡ ಮನೆಗೆ ಬಂದ್ವಿ. ಸೊ ಹತ್ರ ಬಂದಾಗ ಬಿ ಟಿ ಎಂ ಲೇಔಟ್ ಅಲ್ಲಿ ಇದ್ವಿ. ಒಂದಿನ ದರ್ಶನ್ ಫ್ರೀ ಇದ್ದ, ಏ ಬಾರೋ ರೆಡಿ ಆಗೋ, ನಿಂಗೆ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ. ಸರಿ ಆಯ್ತು ಅಂತ ನಾನು ರೆಡಿ ಆದೆ. ರೆಡಿ ಆಗ್ಬಿಟ್ಟು ಕಾರಲ್ಲಿ ಕುತ್ಕೊಂಡು ಹೊರಟ್ವಿ. ಹಂಗೆ ಬರ್ತಾ 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 ಹಂಗೆ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ ಇಂದ ಹಂಗೆ ರೇಸ್ ಕೋರ್ಸ್ ರೋಡ್ಗೆ ಬಂದ್ವಿ. ರೇಸ್ ಕೋರ್ಸ್ ರೋಡ್ ಇಂದ ಹಂಗೆ ಕೆ ಸಿ ಎನ್ ಭವನ ಹತ್ರ ಬರೋ ಭವನದೊಳಗೆ ಬಂತು ಗಾಡಿ. ಏನು ಇಲ್ಲಿಗೆ ಕರ್ಕೊ ಬಂದೆ ಅಂದೆ. ನಾನು ಏನಿಲ್ಲ, ಮಾತಾಡ್ತೀನಿ ಬಾ ಅಂತ ಒಳಗೆ ಕರ್ಕೊಂಡ ಹೋದಾಗ ಕೆ ಸಿ ಎನ್ ಚಂದ್ರು ಸರ್ನ ಮೀಟ್ ಮಾಡಿದ್ವಿ. ಮೀಟ್ ಮಾಡಿದ ತಕ್ಷಣ ಸರ್ ದರ್ಶನ್ದು 25ನೇ ಸಿನಿಮಾ ಭೂಪತಿ ಅಂದ್ಬಿಟ್ಟು ಕೆ ಸಿ ಎನ್ ಚಂದ್ರು ಸರ್ ಪ್ರೊಡ್ಯೂಸ್ ಮಾಡಿದ್ರು. ಬಟ್ ಅದು ಅವರು ಎಕ್ಸ್ಪೆಕ್ಟ್ ಮಾಡಿರೋ ಲೆವೆಲ್ಗೆ ಸಿನಿಮಾ ಹೋಗಿಲ್ಲ, ಅದು ಫ್ಲಾಪ್ ಆಗೋಯ್ತು. ಬಟ್ ದರ್ಶನ್ಗೆ ಏನಂದ್ರೆ ಅವ್ರು ಅಷ್ಟು ಅಂದರೆ ಇಡೀ ಇಂಡಸ್ಟ್ರಿಲಿ ರಾಜ್ಕುಮಾರ್ ಅವರಿಂದ ಹಿಡಿದು ಎಲ್ಲರಿಗೂ ಎಲ್ಲರದು ಸಿನಿಮಾ ಮಾಡಿರೋದು ಅದು ರಾಜ್ಕಮಲ್ ಆರ್ಟ್ಸು. ಸೊ ಆ ಬ್ಯಾನರ್ ಅವ್ರಿಗ ಸಿನಿಮಾ ಮಾಡಿ ಅವ್ರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರೋ ಲೆವೆಲ್ ಸಿನಿಮಾ ಹೋಗಿಲ್ವಲ್ಲ, ಒಂದು ಸಿನಿಮಾ ಮಾಡಿಕೊಡ್ಬೇಕು ಅವ್ರಿಗೆ ಅಂತ ದರ್ಶನ್ಗೆ ಅನಿಸಿತ್ತು. ಸೊ ಬಂದ್ಬಿಟ್ಟು ಸರ್ ನಿಮ್ಗೊಂದು ಇನ್ನೊಂದು ಡೇಟ್ಸ್ ಕೊಡೋಣ ಅಂತಿದ್ದೀನಿ, ಒಂದು ಸಿನಿಮಾ ಮಾಡಿ ಸರ್ ನೀವು, ಭೂಪತಿ ನೀವು ಅಂದ್ಕೊಳಕ್ಕೆ ಆಗಿಲ್ಲ. ಸೊ ಅವರು ಎಕ್ಸೈಟ್ ಆಗ ದರ್ಶನು ನೀವೇ ಹೇಳ್ತಿದ್ರು ಮೇಡಮ್, ನಾನು 100% ಸಿನಿಮಾ ಮಾಡ್ತೀನಿ ಮಾಡೋಣ ಅಂತ. ಯಾರು ಡೈರೆಕ್ಟ್ರು ಅಂದರು. ಹೇಳಿದ ತಕ್ಷಣ ಸರ್ ದಿನಕರ್ ಮಾಡ್ತಾನೆ. ನಾನು ನನಗೆ ಗೊತ್ತಿಲ್ಲ ಅವನ ಸಿನಿಮಾ ಮಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ದೆ. ನಾನು ಶಾಕ್ ಅದೇನು ಹಿಂಗೆ ಹೇಳ್ತಾರೆ ಅಂತ. ಅಲ್ಲ ಅವರು ಫುಲ್ ಎಕ್ಸೈಟ್ ಆಗ್ಬಿಟ್ರು, ಯಾಕಂದ್ರೆ ಅಷ್ಟಲ್ಲಿ ನಂದು ಜೊತೆ ಜೊತೆಲಿ ನವಗ್ರಹ ಎಲ್ಲ ಬಂದು ಅದು ಎಲ್ಲ ಇಟ್ಟಾಗಿತ್ತಲ್ಲ. ಸೊ ಅಯ್ಯೋ ಬಿಡಿ ಸರ್, ಅಣ್ಣ ತಮ್ಮ ಇಬ್ರು ನನಗೆ ಮಾಡ್ಕೊಡ್ತೀರಾ ಅಂತ ಹೇಳ್ಕೊಳ್ಳಿ, ನಾನು ವೆರಿ ಹ್ಯಾಪಿ, ಸಿನಿಮಾ ಮಾಡೋಣ ಅಂತ ಹೇಳಿದೆ. ಸೊ ಸಿನಿಮಾ ಮಾಡೋಣ ಅಂತ ಅಲ್ಲಿ ಡಿಸೈಡ್ ಆಯಿತು. ನನಗೆ ಬರ್ತಾ ಕಾರಲ್ಲಿ ನೋಡುವ, ನೀನು ಪಕ್ಕ ಕಮರ್ಷಿಯಲ್ ಸಿನಿಮಾ ಒಂದು ಮಾಡಬೇಕು, ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ಇದೊಂದು ಟ್ರೈ ಮಾಡೋಣ ಅದೊಂದು ಟ್ರೈ ಮಾಡೋಣ, ಪಕ್ಕ ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಬೇಕು. ಸರಿ ಆಯಿತು ಮಾಡೋಣಪ್ಪ ಅಂತ ಅಂದ್ಕೊಂಡು ಹಂಗೆ ಆಮೇಲೆ ಸಾರಥಿ ಸ್ಕ್ರಿಪ್ಟ್ ಆಯಿತು, ಮುಹೂರ್ತ ಆಯಿತು, ಸಿನಿಮಾ ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ವಿ. ಆ ಸಿನಿಮಾ ಪ್ರೋಸೆಸ್ಸಲ್ಲಿ ಏನೋ ಗೊತ್ತಿಲ್ಲ, ನಾವು ಎಲ್ಲಿ ಶೂಟಿಂಗ್ ಹೋದ್ರೂ ಅಲ್ಲಿ ಒಂದು ದಿನ ಮಳೆ ಆಗೋದು. ಫಸ್ಟ್ ಡೇ ಸಮ್ಮರಲ್ಲಿ ನಾವು ಶುರು ಮಾಡಿದ್ದೆ ಫೆಬ್ರವರಿಲಿ, ನವಂಬರ್ 2009 ಅಲ್ಲಿ ಮುಹೂರ್ತ ಮಾಡಿದ್ವಿ. 2011 ರಿಲೀಸ್ ಆಯಿತು. 9 November 19th ಸಿನಿಮಾ ಮುಹೂರ್ತ ಮಾಡಿದ್ವಿ. ಮುಹೂರ್ತ ಮಾಡಿದಾಗ ತಿರ್ಗಾ ಶೂಟಿಂಗ್ ಶೆಡ್ಯೂಲ್ ಸ್ಟಾರ್ಟ್ ಆಗಿತ್ತು ಫೆಬ್ರವರಿಲಿ. ಫೆಬ್ರವರಿ ಬೆಂಗಳೂರಲ್ಲಿ ಫಸ್ಟ್ ಶೆಡ್ಯೂಲ್ ಪ್ಲ್ಯಾನ್ ಮಾಡ್ತೀವಿ. ಫಸ್ಟ್ ಡೇ ಶೂಟಿಂಗ್ ಆದ್ರೆ ಬಟ್ ಇಂಡೋರ್ ಮಾಡ್ತಾ ಇದ್ವಿ. ಇಂಡೋರ್ ಶೂಟಿಂಗ್ ಮಾಡೋಕ್ಕೆ ಹೊರಗಡೆ ಮಳೆ, ಜೋರಾಗಿ ಬರ್ರನ್ ಮಳೆ ಬಂದ್ಬಿಟ್ಟು ನಿಂತೋಗೋದು. ತಿರ್ಗಾ ಆಮೇಲಿಂದ ನೆಕ್ಸ್ಟ್ ಶೆಡ್ಯೂಲು ಹೈದ್ರಾಬಾದ್ಗೆ ಹೋದ್ವಿ. ಹೈದ್ರಾಬಾದಲ್ಲಿ ಹೋದ್ರೆ ಅಲ್ಲೂ ಮಳೆ. ಅಲ್ಲಿಂದ ಈ ಹಸು ಎಪಿಸೋಡ್ ಮಾಡೋಕ್ಕೆ ಅಂತ ಪಾಂಡಿಚೇರಿಗೆ ಹೋದ್ವಿ. ಅಲ್ಲೂ ಮಳೆ, ಅಂದ್ರೆ ಮಳೆ ಇಲ್ದಿರೋ ಸೀಸನ್ ಎಲ್ಲ ಒಂದೊಂದು ಮಳೆ ಬರೋದು. ಅದಾದ್ಮೇಲೆ ತಿರ್ಗಾ ಬೆಂಗಳೂರಲ್ಲಿ ತಿರ್ಗಾ ಇನ್ನೊಂದು ಶೆಡ್ಯೂಲ್ ಪ್ಲಾನ್ ಮಾಡಿದ್ವಿ. ಅಲ್ಲಿ ಬಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಮಳೆ. ತಿರ್ಗಾ ಅದಾದ್ಮೇಲೆ ಏಪ್ರಿಲ್ ಟೈಮಲ್ಲಿ ಚಾಲಕ್ಕುಡಿಲಿ ಹೋಗ್ಬಿಟ್ಟು ಸೆಟ್ ಹಾಕ್ಬಿಟ್ಟು ಶೂಟಿಂಗ್ ಮಾಡ್ತಾ ಇದ್ವಿ ಸಮ್ಮರಲ್ಲಿ. ನೋಡಿದ್ರೆ ಅಲ್ಲಿ ಮಳೆ, ಅಂದ್ರೆ ಮಳೆ ನಮಗೆ ತೊಂದರೆ ಕೊಟ್ಟಿಲ್ಲ, ಬಟ್ ಫಸ್ಟ್ ಟೈಮ್ ಮಳೆ ಬರೋದು. ಏನ್ ಗುರು ಇದು, ಹಿಂಗೆ ಎಲ್ಲೋದ್ರು ಜೋರಾಗಿ ಮಳೆ ಬರುತ್ತೆ, ಒಂದಿನ ಶೂಟಿಂಗ್ ವೇಸ್ಟ್ ಆಗಿ ಹೋಗ್ತಾ ಇದೆಯಲ್ಲ ಅನ್ನೋ ಫೀಲ್ ನನಗೆ. ಬಟ್ ನಮ್ಮ ಪ್ರೊಡ್ಯೂಸರ್ ಕೆ ಸಿ ಎನ್ ಚಂದ್ರು ತುಂಬ ಕಾನ್ಫಿಡೆ, ಇಲ್ಲ ಸರ್ ಒಳ್ಳೇದು ಸರ್, ಒಳ್ಳೆ ಓಮನು ಸರ್, ಒಳ್ಳೆ ಸೂಚನೆ ಸರ್, ಮಳೆ ಬಂದರೆ ಒಳ್ಳೇದಾಗ್ತಾ ಇದೆ ಅಂತ ಅವರು. ಹೌದಾ, ಓಕೆ. ಬಟ್ ನನಗೇನು ಟೆನ್ಷನ್, ನಾನು ಅನ್ಕೊಂಡಿರೋ ಪ್ಲ್ಯಾನು ಅದರಲ್ಲೊಂದು ಒಂದು ದಿನ ಅರ್ಧ ದಿನ ಹೊಡೆದ್ಬಿಟ್ರೆ ನನಗೆ ಕಷ್ಟ ಆಗ್ಬಿಡುತ್ತಲ್ಲ ತಿರ್ಗಾ ಇನ್ನೊಂದು ದಿನ ಮಾಡೋದು ಅಂತ ನಂದು ಚಿಂತೆ ಅದು. ಬಟ್ ಹಂಗಾಯ್ತು. ಅದಾದ್ಮೇಲಿಂದ ಸಿನಿಮಾ ಕೆ ಸಿ ಎನ್ ಚಂದ್ರು ಸರ್ ಕೈಯಿಂದ ಸತ್ಯಪ್ರಕಾಶ್ ಅವ್ರ ಕೈಗೆ ಶಿಫ್ಟ್ ಆಯಿತು. ಅಂದರೆ ಬಜೆಟ್ ದೊಡ್ಡದಾಯಿತು, ಅವ್ರಿಗೆ ಇದಾಗುತ್ತೆ ಅಂತ ಅವ್ರು ಟೇಕ್ ಓವರ್ ಮಾಡಿದ್ರು.
ಸೊ ಸತ್ಯಪ್ರಕಾಶ್ ಅವರು ಮಾಡ್ತಿದ್ರು, ಅಲ್ಲೊಂದು ಅವ್ರದ್ದು ಒಂದಷ್ಟು ಅಕೌಂಟ್ಸ್ದು ತೊಂದರೆಗಳಾಗಿ ಹೆಂಗೋ ಅಕೌಂಟ್ ತಿರ್ಗಾ ಯಾವಾಗಲೂ ಒಂದು 5 ಲಕ್ಷ ತರೋದು, ಸರ್ 5 ಲಕ್ಷ ಇದೆ ಶೂಟಿಂಗ್ ಮಾಡಿ ಅನ್ನೋರು. 5 ಲಕ್ಷದಲ್ಲಿ ಏನು ಸರ್ 2 ದಿನ ಮಾಡ್ಬೋದು, 2 ದಿನ ಮಾಡಿ, 2 ದಿನ ಮಾಡಿ ತಿರ್ಗಾ ನಿಂತು ಹೋಗೋದು. ತಿರ್ಗಾ ಒಂದು ಸ್ವಲ್ಪ ದಿನ ಆದ್ಮೇಲೆ ಹೆಂಗಾಗೋಯ್ತು ಅಂದರೆ ಬೆಳಗ್ಗೆ ದರ್ಶನಕ್ಕೆ ಫೋನ್ ಮಾಡಿ, ಏಯ್ ಇವತ್ತು ಶೂಟಿಂಗ್ ಇದೆ ಕಣೋದು ದರ್ಶನ್, ನಾನು ಸಿನಿಮಾ ಹೀರೋ ಕಣೋ ಅಟ್ಲೀಸ್ಟ್ ಒಂದು ದಿನ ಮುಂಚೆ ಹೇಳೋ, ಜೂನಿಯರ್ ಆರ್ಟಿಸ್ಟ್ ಹೇಳ್ದಂಗೆ ಬೆಳಗ್ಗೆ ಹೇಳ್ತೀಯಲ್ಲ ನನಗೆ ಪ್ರೋಗ್ರಾಮ್ ನೀನು ಅಂತ ನಾನು. ಬಟ್ ಏನು ಮಾಡೋಕ್ಕಾಗ್ತಾ, ಪರಿಸ್ಥಿತಿ ಹಂಗಿತ್ತು ತುಂಬ, ಅದು ತೆಳ್ಕೊಂಡೇ ಶೂಟಿಂಗ್ ಆಗ್ತಾ ಇತ್ತು. ಬಟ್ ಒಂದೇನಂದ್ರೆ, ನಾನೇನು ಐಡಿಯಾ ಮಾಡಿದೆ ಆ ಐಡಿಯಾನ ಮಾತ್ರ ನಾನು ಯಾವತ್ತು ಇಷ್ಟು ತೊಂದರೆ ಆಗ್ತಾ ಇದ್ದಲ್ಲ, ಇಲ್ಲೊಂದು ಚೂರು ಕಾಂಪ್ರಮೈಸ್ ಆಗೋಣ ಅಂತ ಆಗ್ತಾ ಇರಲ್ಲ. ಇಲ್ಲ ಹಿಂಗೆ ಬೇಕು ಹಿಂಗೆ ಮಾಡೋಣ ಅಂತಾನೆ ಮಾಡಿದ್ವಿ.